ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ 5 ವರ್ಷದಿಂದ 6 ವರ್ಷ ತನಕ ಇರುವ ಮಗುವಿಗೆ ಆಗುವಂಥ ಅಳತೆಯಲ್ಲಿ ಒಂದು ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ 1.5 ಮೀಟರ್ ಆಗುವಷ್ಟು ಪ್ರಿಂಟೆಡ್ ಬಟ್ಟೆ ತೆಕ್ಕೊಂಡಿದ್ದೀನಿ, 20 ಸೆಂಟಿಮೀಟರ್ ಆಗುವಷ್ಟು ಪ್ಲೇನ್ ಬಟ್ಟೆ ತೆಕ್ಕೊಂಡಿದ್ದೀನಿ. ಫಸ್ಟಿಗೆ ನಾನೀಗ ಪ್ರಿಂಟೆಡ್ ಬಟ್ಟೆಯನ್ನು 4 ಆಗಿ ಮಡಚಿ ಇಡ್ತಾ ಇದ್ದೀನಿ. ನಮಗೆ ಲೆಂಗ್ತು ವಿಡ್ತಲ ಯಾವ ರೀತಿ ಮಡಚಿ ಇಟ್ಟರೆ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಈ ಥರ 4 ಆಗಿ ಮಡಚಿ ಇಡಬೇಕು. 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ಇದರ ಲೆಂಗ್ತ್ ಎಷ್ಟು ಬೇಕಾದ್ರೂ ಮಾರ್ಕ್ ಮಾಡ್ಕೊಳ್ಳುವ. ನನಗೆ ಹೊಲಿಗೆ ಮಿಷಲ್ ಆ್ಯಡ್ ಮಾಡಿ 26 ಇಂಚು ಫ್ರಾಕಿನ ಲೆಂಗ್ತ್ ತೆಗಿತಾ ಇದ್ದೀನಿ. ಕೆಳಗಿನ ಸೈಡು 14 ಇಂಚು ಬಿಡ್ತಿದೆ. ಇನ್ನು ನಮಗೆ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ನನಗೆ 2 ಇಂಚು ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ನಾನಿಲ್ಲಿ ಫ್ರಂಟ್ ನೆಕ್ ಲೆಂಗ್ತ್ 3.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೆಕ್ ರೌಂಡಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ ಲೆಂಗ್ತ್ ನನಗೆ 4 ಇಂಚು ತೆಗಿತಾ ಇದ್ದೀನಿ. ನಿಮಗೆ ಬ್ಯಾಕ್ ನೆಕ್ ಲೆಂಗ್ತ್ ಕಡಿಮೆ ಬೇಕಿದ್ದರೆ ಕಡಿಮೆ ತಗೊಂಡು ಸಿಬ್ಬೋ ಉಕ್ಕು ಏನಾದರೂ ಇಡ್ಬೋದು. ಶಾಲ್ಟು ನನಗೆ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಆರ್ಮೌಂಡ್ ಮಾರ್ಕ್ ಮಾಡ್ಕೊಳ್ಬೇಕು. 4.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಚೆಸ್ಟ್ ವಿಡ್ತ 6 ಇಂಚು 6.5 ಇಂಚು ಪ್ಲಸ್ 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ಕೊಳ್ಳುವ. ನನಗೆ 4.5 ಇಂಚು ಶೇಪ್ ಲೆಂಗ್ತು ಮತ್ತು 5.5 ಇಂಚು ಬಿಡ್ತು 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ಇನ್ನು ನಮಗೆ ಹಿಪ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಬೇಕು. 14 ಇಂಚು ನನಗೆ ಈ ಥರ ಮಾರ್ಕ್ ಮಾಡಿದ ನಂತರ ಅಲ್ಲಿನ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. 7 + 1 ಇಂಚು ನಾನಿಲ್ಲಿ ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇರೋದು. 2 ಇಂಚು ಹೊಲಿಗೆ ಅಂಶ ಬೇಕಿದ್ರೆ 2 ಇಂಚು ತೆಗಿಬೋದು. ನಂತರ ಸೈಡ್ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಇಲ್ಲಿಂದ 2 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಆಗಿ ಕೆಳಗಿನ ಸೈಡು ಮಾರ್ಕ್ ಮಾಡ್ಕೊಳ್ಳುವ. ಅದಾದ ನಂತರ ನಾವೀಗ ಮಾರ್ಕ್ ಮಾಡಿದ ಹಾಗೆಯೇ ಕಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಮಗೆ ನೆಕ್ ಲೆಂಗ್ತ್ ಯಾವುದು ಕಡಿಮೆ ಇದೆಯೋ ಅದರನ್ನು ಕಟ್ ಮಾಡ್ಕೊಳ್ಳುವ. 1.5 ಇಂಚು ಹೊಲಿಗೆ ಅಂಶ ಕೊಟ್ಟ ನಂತರ ಕಟ್ ಮಾಡ್ಕೊಳ್ಳಿ. ಬಾಕಿ ಎಲ್ಲ ಸೇಮ್ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಬೇಕು. ಇನ್ನು ಇದರಿಂದ ನಮಗೆ ಫ್ರಂಟ್ ಪೀಸನ್ನು ಆಚೆ ಸೈಡಿಗೆ ಇಟ್ಟ ನಂತರ ಬ್ಯಾಕ್ ನೆಕ್ ಕಟ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ ನಾನಿಲ್ಲಿ ಲೆಂಗ್ತ್ ಜಾಸ್ತಿ ತಗೊಂಡಿದ್ದೀನಿ, ಹಾಗಾಗಿ 2 ಸೆಕೆಂಡ್ ಕಟ್ ಮಾಡ್ತಾ ಇರೋದು. ಇನ್ನು ಫ್ರಂಟ್ ಪೀಸನ್ನು ತೆಗಿಬೇಕು. ಫ್ರಂಟ್ ಪೀಸನ್ನು ಈ ಥರ ತೆಗೆದ ನಂತರ ನಮಗೆ ಈ ಶೋಲ್ಡ್ರನ್ನ ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಬೇಕು. ಯಾವ ಸೈಡ್ ಬೇಕಿದ್ರೂ ಮಾರ್ಕ್ ಮಾಡ್ಬೋದು, ಒಂದೇ ಸೈಡು ನಮಗೆ ಬೇಕಾಗಿರೋದು. ನಾನೀಗ ಫ್ರಾಕಿನ ರೈಟ್ ಸೈಡಲ್ಲಿ ಈ ಥರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡ್ರನ್ನ ಸೆಂಟ್ರಿಂದ ಈ ಥರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನನಗೆ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಸ್ಟ್ರೈಟಾಗಿಯೇ ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಪ್ಲೇನ್ ಪೀಸನ್ನು ತೆಗೆಯುವ. ಪ್ಲೇನ್ ಪೀಸು ತೆಗೆದ ನಂತರ ನಾವೀಗ ಕಟ್ ಮಾಡಿರುವ ಇಲ್ಲಿ ಇಟ್ಟು ನಮಗೆ ಎಷ್ಟು ಲೆಂಗ್ತು ವಿಡ್ತಲಿ ಬೇಕು ಅಂತ ಮಾರ್ಕ್ ಮಾಡ್ಕೊಳ್ವ. ನನಗೆ ಕಟ್ ಮಾಡಿರುವ ಈ ಶಾಲ್ಡನ್ನ ಇಲ್ಲಿ ಈ ಥರ ಇಟ್ಟ ನಂತರ ಪ್ಲೇನ್ ಪೀಸ್ ಎಷ್ಟು ವಿಡ್ತಲಿ ಬೇಕು ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ನನಗೆ 8 ಇಂಚು ವಿಡ್ತಲಿ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಲೆಂಗ್ತು ನನಗೆ ಸೇಮ್ ತೆಗಿತಾ ಇದ್ದೀನಿ. ಪ್ರಿಂಟೆಡ್ ಬಟ್ಟೆ ಎಷ್ಟು ಲೆಂಗ್ತ್ ತೆಗೆದಿದ್ದೀನೋ ಆ ಸೇಮ್ ಲೆಂಗ್ತಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ 1/2 ಇಂಚೆಲ್ಲ ಎಕ್ಸ್ಟ್ರಾ ತೆಗಿಬೋದು. ಕಟ್ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇದ್ದರೆ ನಮಗೆ ಅದರ ಕಟ್ ಮಾಡಿದರೆ ಸಾಕು. ಈ ಥರ ನನಗೆ ಪ್ಲೇನ್ ಪೀಸನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೀನಿ. ಇನ್ನು ನಮಗೆ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳುವ. ನನಗೆ ಫ್ರಂಟ್ ನೆಕ್ಕಿಗೆ ಬೇಕಾಗಿರೋ ಕ್ರಾಸ್ ಪೀಸು ಪ್ಲೇನ್ ಬಟ್ಟೆಯಿಂದ ಕಟ್ ಮಾಡ್ತಾ ಇದ್ದೀನಿ 1.5 ಇಂಚು ಅಗಲದಲ್ಲಿ. ಇನ್ನು ಬ್ಯಾಕ್ ಪೀಸು ಬ್ಯಾಕ್ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಸ್ಟಿಚ್ ಕಟ್ ಮಾಡ್ಕೊಳ್ಳುವ. ನನಗೆ 1.5 ಇಂಚು ಅಗಲದಲ್ಲಿ ಪ್ರಿಂಟೆಡ್ ಬಟ್ಟೆಯಿಂದ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಉಳಿದಿರೋ ಬಟ್ಟೆಯಿಂದ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳುವ. ನನಗಿಲ್ಲಿ ಸೈಡಲ್ಲಿ ಈ ಥರ ಬಟ್ಟೆ ಉಳಿದಿದೆ. ಇದೀಗ 2 ಪೀಸ್ ಇದೆ ಇದರಲ್ಲಿ. ಆಗ ನಮಗೆ ಈ ಇದರಲ್ಲೇ 4 ಆಗಿ ಮಡಚಿ ಇಟ್ಟರೆ ಸಿಗಲ್ಲ. ನನಗೆ 3/4 ಸ್ಲೀವ್ಸು ಇಡ್ತಾ ಇರೋದು. ಹಾಗಾಗಿ ಬಟ್ಟೆ ಈ ಥರ 2 ಆಗಿ ಮಡಚಿ ಇಟ್ಟ ನಂತರ ಒಂದ್ಸಲ ಕೂಡ ಮಡಚಿ ಇಡಬೇಕು. ಹಾಗೆ ಟೋಟಲ್ 4 ಆಗಿ ಮಡಚಿ ಇಡಬೇಕು. ಫುಲ್ ಸ್ಲೀವ್ ಬೇಕಿದ್ರೆ ಫುಲ್ ಸ್ಲೀವ್ ಕೂಡ ಸ್ಟಿಚ್ ಮಾಡ್ಬೋದು. ಚಿಕ್ಕ ಸ್ಲೀವ್ ಆಗಿದ್ರೆ ಯಾವ ರೀತಿ ಬೇಕೋ ಸ್ಟಿಚ್ ಮಾಡ್ಬೋದು. ನಾನಲ್ಲದು ಡೀಟೇಲ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದಾದ ನಂತರ ನಾವೀಗ ಕಟ್ ಮಾಡಿರುವ ಆರ್ಮೋಳು ಈ ಥರ ತೆಗಿಬೇಕು. ಆರ್ಮೋಳು ತೆಗೆದ ನಂತರ ಎಷ್ಟು ಸಿಗ್ತಾ ಇದೆ ಅಂತ ನೋಡಬೇಕು. 6.5 ಇಂಚು ಸಿಗ್ತಾ ಇದೆ. ಆ 6.5 ಇಂಚು ನಮಗೆ ಮೇಲೆ ಸೈಡಲ್ಲಿ ಕರೆಕ್ಟಾಗಿ ಸಿಗುತ್ತಾ ಇದೆಯೋ ಅಂತ ನೋಡಬೇಕು. ಪ್ಲಸ್ 1/2 ಇಂಚು ಹುಲಿಗೆ ಅಂಶ ಕೂಡ ಬೇಕು. ಹಾಗೆ 7 ಇಂಚು ಕರೆಕ್ಟಾಗಿ ನನಗೆ ಮಾರ್ಕ್ ಮಾಡಿದ್ದೀನಿ. ನಂತರ ಅಲ್ಲಿಂದ ಕೆಳಗಿಗೆ 2.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ನಮಗೆ ಹೊಲಿಗೆ ಅಂಶ
ಬೇಕಿದ್ರೆ ಮಾತ್ರ ಕೊಟ್ಟರೆ ಸಾಕು, ನಾವು ಹೊಲಿಗೆ ಅಂಶ ಆ್ಯಡ್ ಮಾಡಿ ಇಲ್ಲಿ ಮೆಷರ್ಮೆಂಟ್ ತೆಗೆದಿರೋದು, ಹಾಗಾಗಿರೋ ಕಾರಣ ಕೊಡಬೇಕು ಅಂತ ಇಲ್ಲ. ಸ್ಲೀವಿನ ಲೆಂಗ್ತು ನನಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 13 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿದ ನಂತರ ಸ್ಲೀವಿನ ಲೂಸು ಕೆಳಗಿನ ಸೈಡು ಲೂಸು 4 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಈ ಸಿಂಪಲ್ ಆಗಿರುವ ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನು ನಮಗೆ ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪೀಸನ್ನು ತೆಗೆದಿದ್ದೀನಿ. ಫ್ರಂಟ್ ಪೀಸಿನ ಈ ದೊಡ್ಡ ಪೀಸಿನ ಹೊರ ಸೈಡಿಗೆ ಪ್ಲೈನ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿಕೊಳ್ಬೇಕು. ಇನ್ನು ಈ ಪ್ಲೈನ್ ಪೀಸ್ನ ಸೈಡಿಗೆ ಪ್ರಿಂಟೆಡ್ ಪೀಸು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಹೊರ ಸೈಡಿಗೆ ಹೊರ ಸೈಡ್ ಇಟ್ಟು ಒಳ ಸೈಡಲ್ಲಿ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಪ್ಲೈನ್ ಪೀಸ್ನ ಕರೆಕ್ಟ್ ಸೆಂಟ್ರ್ ಒಮ್ಮೆ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಎಷ್ಟು ಲೆಂಗ್ತ್ ಬೇಕು ಅಂತ ಕೂಡ ಮಾರ್ಕ್ ಮಾಡಬೇಕು. ನನಗೆ 9.5 ಇಂಚು ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ನಂತರ ಪ್ಲೈನ್ ಪೀಸ್ನ ಸೆಂಟ್ರ್ 3.5 ಇಂಚು ಮಾರ್ಕ್ ಮಾಡಿದ್ದೀನಿ, ಕರೆಕ್ಟ್ ಹಾಫು. ನಂತರ ಈ ಥರ ಪ್ಲೈನ್ ಪೀಸ್ ಬ್ಲೂ ಪೀಸಲ್ಲಿ ಚಿಕ್ಕೊಂದು ಪೈಪಿಂಗ್ ಬರುವ ರೀತಿಯಲ್ಲಿ ಈ ಥರ ಇಟ್ಟು ಮಡಚಿ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಬೇಕು. ಮೇಲೆ ಸೈಡು ಕೆಳಗಿನ ಸೈಡು ಜಸ್ಟ್ ಒಮ್ಮೆ ಈ ಥರ ಪಿನ್ ಮಾಡ್ಕೊಳ್ಳಿ. ಈಚೆ ಸೈಡಿಂದ ಕೂಡ ಈ ಥರ ಮಡಚಿ ಇಟ್ಟು ಪಿನ್ ಮಾಡ್ಕೊಳ್ಬೇಕು. ನೀವು ವಿಡಿಯೋ ಕರೆಕ್ಟಾಗಿ ನೋಡಿ, ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇನ್ನು ಇದರನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಪೈಪಿಂಗ್ನ ಮೇಲ್ಗಡೆ ಸ್ಟಿಚ್ ಬೀಳಬಾರ್ದು, ಪ್ರಿಂಟೆಡ್ ಬಟ್ಟೆಯ ಸೈಡಲ್ಲಿ ಸ್ಟಿಚ್ ಬೀಳಬೇಕು. ಈ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಾವು 9.5 ಇಂಚು ಲೆಂಗ್ತ್ ಮಾರ್ಕ್ ಮಾಡಿದೀವಲ್ಲ ಅಲ್ಲಿ ತನಕ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಈ ಥರ ಸ್ಟಿಚ್ ಮಾಡಿ ಲಾಕ್ ಮಾಡಿದ ನಂತರ ಪುನಃ ಮೇಲೆ ಸೈಡಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ನಾನಲ್ಲಿ ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಒಂದು ಸೈಡ್ ಈ ಥರ ಬರುತ್ತೆ. ಇನ್ನು ನಮಗೆ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಫ್ರಂಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಕ್ರಾಸ್ ಪೀಸ್ ಬರೆದಿದ್ರೆ ಜಸ್ಟ್ ಒಮ್ಮೆ ಕಟ್ ಮಾಡಿದ ನಂತರ ನೆಕ್ಕಿಗೆ ನಮಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅದಾದ ನಂತರ ಈ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ ನಮಗೆ ಎಷ್ಟು ಅಗಲದಲ್ಲಿ ಬೇಕೋ ಅಷ್ಟು ಅಗಲದಲ್ಲಿ ನೋಡಿಕೊಂಡು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇನ್ನು ನಮಗೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ನನಗೆ ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸ್ನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಕ್ರಾಸ್ ಪೀಸ್ ಇದ್ದರೆ ಕಟ್ ಮಾಡಿಕೊಂಡು ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಟ್ಟ ಆದಮೇಲೆ ನಮಗೆ ಈ ಬ್ಯಾಕ್ ಪೀಸ್ನ ಹೊರ ಸೈಡಿಗೆ ಫ್ರಂಟ್ ಪೀಸ್ನ ಹೊರ ಸೈಡ್ ಈ ಥರ ಇಡುವ. ನಂತರ ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸ್ ಫ್ರಂಟ್ ಸೈಡಿಗೆ ಈ ಥರ 1/2 ಮಡಚಬೇಕು. ನಂತರ 1/2 ಇಂಚು ಬಿಟ್ಟು ಶಾರ್ಟ್ ಜಾಯಿಂಟ್ ಮಾಡ್ಕೊಳ್ಬೇಕು. ಶಾರ್ಟಿಗೆಲ್ಲ 2 ಸ್ಟಿಚ್ ಹಾಕ್ಕೊಳ್ಳಿ. ಎರಡು ಶಾಲ್ಡು ಜಾಯಿಂಟ್ ಮಾಡಿ ಆದಮೇಲೆ ನಮಗೆ ಈ ಬ್ಯಾಕ್ನಾಗಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ಳುವ. ನಾವೀಗ ಸ್ಲೀವ್ಸ್ಗೆ 4 ಪೀಸು ಕಟ್ ಮಾಡಿರೋದು. ಅದರಲ್ಲಿ ಈ ಥರ ಒಂದು ಪೀಸಿನ ಹೊರ ಸೈಡಿಗೆ ಮತ್ತೊಂದು ಪೀಸಿನ ಹೊರ ಸೈಡ್ ಇಟ್ಟು ಈ ಸೆಂಟ್ರಲ್ಲಿ 1/2 ಇಂಚು ಬಿಟ್ಟು ಈ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ನನಗೆ ಇಲ್ಲಿ ಬಟ್ಟೆ ಕಡಿಮೆ ಇದ್ದಿರುವ ಕಾರಣ ನಾನು ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದು. ಬಟ್ಟೆ ಇದ್ದರೆ ನಿಮಗೆ ಸಾಧಾರಣವಾಗಿ 3x4 ಕಟ್ ಮಾಡುವ ರೀತಿಯಲ್ಲೇ ಕಟ್ ಮಾಡ್ಬೋದು. ಕಡಿಮೆ ಬಟ್ಟೆ ಆದರೆ ಈ ರೀತಿಯಲ್ಲೇ ಟ್ರೈ ಮಾಡಿ.
ನಂತರ ನಾನು ಕೆಳಗಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಿಸಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಶೋಲ್ಡರ್ನ ಸೆಂಟರ್ಗೆ ಸ್ಲೀವ್ಸ್ನ ಸೆಂಟರ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳುವ. ಎರಡು ಸ್ಲೀವು ಜಾಯಿಂಟ್ ಮಾಡಿ ಆದ ಮೇಲೆ ನಮಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾವೀಗ ಎಷ್ಟು ಹೊಲಿಗೆ ಅಂಶ ತೆಕ್ಕೊಂಡಿದ್ದೀವ ಆ ಹೊಲಿಗೆ ಅಂಶ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟಿಗೆ, ನಂತರ ಸ್ಟಿಚ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಬರ್ತಾ ಇದೆ ಸ್ಲೀವ್ನಲ್ಲಿ, ನಾನು ಎಕ್ಸ್ಟ್ರಾ ತೆಕ್ಕೊಂಡಿರೋದು. ಅದನ್ನು ನನಗೆ ಕಟ್ ಮಾಡಿ ಲೆವೆಲ್ ಮಾಡಿದ ನಂತರ ಹೊಲಿಗೆ ಅಂಶ ಬಿಟ್ಟು ಸೈಡು ಜಾಯಿಂಟ್ ಮಾಡ್ತಾ ಇದ್ದೀನಿ. ನನಗೆ ಮಾರ್ಕ್ ಏನು ಮಾಡಲಿಲ್ಲ, ನಿಮಗೆ ಬೇಕಿದ್ದರೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಮತ್ತು ಫ್ರಾಕಿನ ಬ್ಯಾಕ್ ಸೈಡಿಗೆ ವೇಸ್ಟ್ ಸೈಡಲ್ಲಿ ಬೇಕಿದ್ದರೆ ಬಳ್ಳಿ ಕೂಡ ಇಡ್ಬೋದು, ಆಗ ಕರೆಕ್ಟ್ ಶೇಪಲ್ಲಿ ನಮಗೆ ಬರುತ್ತೆ ಬಳ್ಳಿ ಕಟ್ಟುವಾಗ ಫ್ರಾಕು. ಎರಡು ಸೈಡು ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಫ್ರಾಕಿನ ಕೆಳಗಿನ ಸೈಡು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದರ ಕಟ್ ಮಾಡಿ ಲೆವೆಲ್ ಮಾಡಿದ ನಂತರ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನನಗೆ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನಾನೀಗ ಫ್ರಾಕಿನ ರೈಟ್ ಸೈಡಲ್ಲಿ ಈ ಥರ ಒಂದು 5 ಬಟನ್ ಕೂಡ ಇಟ್ಟಿದ್ದೀನಿ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದಂಥ ಬ್ಯೂಟಿಫುಲ್ ಫ್ರಾಕ್ ಇದು. ಆಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ವಿಡಿಯೋನೊಮ್ಮೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.